ಪ್ರಭು ಯೇಸುವಿನಲ್ಲಿ ಅತಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ತಾಯಿ ಧರ್ಮಸಭೆ ಪ್ರೇಷಿತರಲ್ಲಿ ಒಬ್ಬರಾದಂತಹ ದಿದೀಮಾ ಎಂದು ಕರೆಯಲ್ಪಟ್ಟಂತಹ ತೋಮಾ ಇವರ ಹಬ್ಬವನ್ನು ಆಚರಿಸ್ತಾ ಇದೆ. ಸಂತ ತೋಮಾಸರು 12 ಮಂದಿ ಶಿಷ್ಯರಲ್ಲಿ ಮೊತ್ತ ಮೊದಲನೆಯ ಬಾರಿಗೆ ಯೇಸು ಸ್ವಾಮಿಯನ್ನು ನಮ್ಮ ದೇಶಕ್ಕೆ ತಂದುಕೊಟ್ಟಂತಹ ಹೆಗ್ಗಳಿಕೆಗೆ ಪಾತ್ರರಾಗುತ್ತಾರೆ. ಭಾರತದ ಪ್ರೇಷಿತರೇ ಎಂಬುದಾಗಿ ಪ್ರಖ್ಯಾತ ಪಡೆದಿರುವಂತಹ ಸಂತ ತೋಮಾಸರ ಹಬ್ಬವನ್ನು ನಾವು ಆಚರಿಸುವಾಗ, ಸಂತ ತೋಮಾಸರು ಭಾರತಕ್ಕೆ ಮೊತ್ತ ಮೊದಲನೆಯ ಬಾರಿಗೆ ಪ್ರಭು ಯೇಸುವನ್ನು ಇತರ ದೇಶಗಳಿಗೆ ಸ್ವಾಮಿ ಯೇಸು ಯಾರು ಎಂಬುದಾಗಿ ತಿಳಿಯಪಡಿಸುವ ಮುನ್ನ ಭಾರತಕ್ಕೆ ತಂದುಕೊಟ್ಟಂತಹ ಪ್ರೇಷಿತರು, ತದನಂತರ ಉತ್ತರ ಭಾರತಕ್ಕೆ ಪ್ರೇಷಿತರಲ್ಲಿ ಬಾರ್ತಲೋಮಿಯೋ ಅವರು ಯೇಸು ಸ್ವಾಮಿಯ ಸಂದೇಶವನ್ನು ತಂದುಕೊಟ್ಟರು. ಪ್ರಭು ಯೇಸುವಿನಲ್ಲಿ ಅತಿ ಪ್ರಿಯ ಸಹೋದರ ಸಹೋದರಿಯರೇ, ಸಂತ ತೋಮಾಸರು ಸಾಧಾರಣವಾದಂತಹ ಒಬ್ಬ ಪ್ರೇಷಿತರಾಗಿರಲಿಲ್ಲ. ಕಾರಣ, ಅವರ ಚಟುವಟಿಕೆಗಳು, ಅವರ ಜೀವನ ಶೈಲಿ ಯೋವಾನನು ಬರೆದ ಶುಭ ಸಂದೇಶದಲ್ಲಿ ನಾವು ನೋಡುತ್ತೇವೆ. ಇತರ ಪ್ರೇಷಿತರು ಮುಖ್ಯವಾಗಿ ಪ್ರಭು ಯೇಸುವಿನ ಮರಣದ ನಂತರ ಭಯಭ್ರಾಂತರಾಗಿ ದಿಗಿಲುಗೊಂಡು ಮನೆಯಿಂದ ಹೊರಗಡೆ ಹೋಗದೆ ಬಾಗಿಲನ್ನು ಮುಚ್ಚಿ ಒಳಗಡೆ ಕೂತಂತಹ ಸಂದರ್ಭದಲ್ಲಿ ಸಂತ ತೋಮಾಸರು ಮಾತ್ರ ಬಹಿರಂಗವಾಗಿ ಇದ್ದರು. ಇದನ್ನು ಸಂತ ಯೋಹಾನ್ ಬರೆದ ಶುಭ ಸಂದೇಶ 20ನೆಯ ಅಧ್ಯಾಯದಲ್ಲಿ ನಾವು ನೋಡಬಹುದಾಗಿದೆ. ಯೇಸು ಸ್ವಾಮಿ ಪುನರುತ್ಥಾನದ ನಂತರ ಶಿಷ್ಯರಿಗೆ ಕಾಣಿಸಿಕೊಂಡಾಗ ದಿದೀಮಾ ಎಂಬ ತೋಮನು ಅಲ್ಲಿ ಇರಲಿಲ್ಲ ಎಂಬುದಾಗಿ ನಮಗೆ ತಿಳಿಯಪಡಿಸಲಾಗಿದೆ. ಯೇಸು ಸ್ವಾಮಿಯನ್ನು ನಾವು ಕಂಡೆವು ಎಂಬುದಾಗಿ ಮಿಕ್ಕ ಶಿಷ್ಯರು ಸಂತ ತೋಮಸರಿಗೆ ಹೇಳಿದಾಗ ಅವರು, ನಾನು ನಂಬುವುದಿಲ್ಲ, ಮೊಳೆಗಳಿಂದ ಜಡಿದಿದ್ದ ಜಾಗದಲ್ಲಿ ನನ್ನ ಬೆರಳುಗಳನ್ನಿಡಬೇಕು, ಅವರ ಪಕ್ಕೆಯಲ್ಲಿ ನನ್ನ ಕೈಯನ್ನು ಇಟ್ಟು ನೋಡಬೇಕು, ಆ ಹೊರತು ನಾನು ನಂಬುವುದೇ ಇಲ್ಲ ಎಂದಂತವರು 8 ದಿನಗಳ ನಂತರ ಶಿಷ್ಯರು ಒಳಗೆ ಒಟ್ಟುಗೂಡಿದ ಸಂದರ್ಭದಲ್ಲಿ, ತೋಮಾಸರು ಕೂಡ ಆ ಶಿಷ್ಯರೊಡನೆ ಇದ್ದಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಅವರಿಗೆ ಪ್ರತ್ಯಕ್ಷರಾಗಿ ನಿಮಗೆ ಶಾಂತಿ ಎಂಬುದಾಗಿ ಹೇಳುತ್ತಾರೆ. ತದನಂತರ ತೋಮಾಸರ ಬಳಿ ತಿರುಗಿ, ಇಗೋ ನೋಡು ನನ್ನ ಕೈಗಳು, ನಿನ್ನ ಬೆರಳನ್ನು ತಂದಿಲ್ಲಿಡು, ನಿನ್ನ ಕೈಯನ್ನು ಚಾಚಿ ನನ್ನ ಪಕ್ಕೆಯಲ್ಲಿ ಇಡು, ವಿಶ್ವಾಸರಹಿತನಾಗಿರಬೇಡ, ವಿಶ್ವಾಸಿಸು ಎಂಬುದಾಗಿ ಅವರಿಗೆ ತಿಳಿಸಿದರು. ಆಗ ತೋಮನು ಯೇಸು ಸ್ವಾಮಿಯನ್ನು, ಇಲ್ಲ, ನಾನು ಸಂಶಯಿಸುತ್ತೇನೆ, ನೀವು ನಿಜವಾಗಿಯೂ ಯೇಸು ಸ್ವಾಮಿ ಅಲ್ಲ ಎಂಬುದಾಗಿ ಅವರನ್ನು ಪರಿಶೀಲಿಸಲು ಮುಂದಾಗಲಿಲ್ಲ. ಬದಲಾಗಿ, ನನ್ನ ಪ್ರಭುವೇ, ನನ್ನ ದೇವರೇ ಎಂದರು. ಯೇಸು ಸ್ವಾಮಿ ಅವನಿಗೆ, ನನ್ನನ್ನು ಕಂಡುದರಿಂದ ತಾನೇ ನಿನಗೆ ವಿಶ್ವಾಸ ಹುಟ್ಟಿದ್ದು, ಕಾಣದೇ ವಿಶ್ವಾಸಿಸುವವರು ಧನ್ಯರು ಎಂಬುದಾಗಿ ಹೇಳಿದರು. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ತೋಮಾಸರು ಒಬ್ಬ ಧೈರ್ಯಶಾಲಿ ಪ್ರೇಷಿತನಾಗಿದ್ದ, ಯೇಸು ಸ್ವಾಮಿಯನ್ನು ಪಕ್ಕದಿಂದ ನೋಡಿದಂತಹ ಪ್ರೇಷಿತರಲ್ಲಿ ಸಂತ ತೋಮಾಸರು ಯಾರಿಗೂ ಭಯಪಡುವಂತಹ ಒಬ್ಬ ಪ್ರೇಷಿತನಾಗಿರಲಿಲ್ಲ. ಇದೇ ಕಾರಣ ಮಿಕ್ಕ ಶಿಷ್ಯರು ಭಯಭ್ರಾಂತರಾಗಿ ಕೊಠಡಿಯಲ್ಲಿ ಕುಳಿತಿದ್ದ ಸಂದರ್ಭದಲ್ಲಿ ತೋಮಾಸರು ಬಹಿರಂಗವಾಗಿ ಯಹೂದ್ಯರಿಗೆ ಹೆದರದೆ, ಫರಿಸಾಯರಿಗೆ ಹೆದರದೆ, ಧರ್ಮಶಾಸ್ತ್ರಿಗಳಿಗೆ ಹೆದರದೆ ಅವರು ಧೈರ್ಯದಿಂದ ಜೀವಿಸುತ್ತಿದ್ದರು. ಹೌದು ಪ್ರಿಯ ಸಹೋದರ ಸಹೋದರಿಯರೇ,
ಕಾಣದೆ ವಿಶ್ವಾಸಿಸುವವರು ಧನ್ಯರು ಎಂಬುದಾಗಿ ಯೇಸು ಸ್ವಾಮಿ ಹೇಳಿದಂತಹ ಮಾತು ಸತ್ಯ ಮಾಡುವುದಕ್ಕಾಗಿಯೇ ಸಂತ ತೋಮಸರು ಭಾರತ ದೇಶವನ್ನು ಪ್ರವೇಶಿಸಿ ಯಾರು ಧೈರ್ಯ ಪಡದೆ ಇದ್ದಂತಹ ನಾಡಿಗೆ ಅವರು ಧೈರ್ಯದಿಂದ ಬಂದು ಯೇಸು ಸ್ವಾಮಿಯ ಸಂದೇಶವನ್ನು ಜನರಿಗೆ ಸಾಧಿಸಿ ಬೋಧಿಸಿ ತದನಂತರ ಧೈರ್ಯದಿಂದ ಪ್ರಭು ಯೇಸುವನ್ನು ಅಪ್ಪಿಕೊಳ್ಳಲು ಕರೆ ನೀಡಿದ್ದಾರೆ ಅಂತಹ ಪ್ರೇಷಿತರ ಹಿಂಬಾಲಕರಾದ ನಾವು ಖಂಡಿತವಾಗಿಯೂ ವಿಶ್ವಾಸಿಸಬೇಕು ಸಂತ ತೋಮಸರು ನಮಗೆ ತಂದುಕೊಟ್ಟಂತಹ ಅದೇ ವಿಶ್ವಾಸದಲ್ಲಿ ನಾವು ಜೀವಿಸಬೇಕು ಮಾತ್ರವಲ್ಲ ನಮ್ಮ ಜೀವನದ ಮುಖಾಂತರ ಪ್ರಭು ಯೇಸು ಯಾರು ಎಂಬುದನ್ನು ಇತರಿಗೆ ತಿಳಿಸುವಂತಹ ವ್ಯಕ್ತಿಗಳು ನಾವಾಗಬೇಕು ಅದಕ್ಕಾಗಿ ಇಂದು ವಿಶೇಷವಾಗಿ ಪ್ರೇಷಿತರಾದಂತಹ ಧೈರ್ಯವಂತ ಪ್ರೇಷಿತರಾದಂತಹ ಮೊತ್ತ ಮೊದಲನೇ ಬಾರಿಗೆ ನನ್ನ ಪ್ರಭುವೇ ನನ್ನ ದೇವರೇ ಎಂಬುದಾಗಿ ಹೇಳಿದಂತಹ ಪ್ರೇಷಿತರಾದಂತಹ ಸಂತ ತೋಮಸರ ಮುಖಾಂತರ ಪ್ರಭು ದೇವರನ್ನು ಆರಾಧಿಸೋಣ ಪ್ರಭು ದೇವರಿಗೆ ಸಾಕ್ಷಿಗಳಾಗಿ ಜೀವಿಸೋಣ ಆಮೆನ್.